ಒಳಮೀಸಲಾತಿ ಜಾರಿಗಾಗಿ ಸರ್ಕಾರ ಉಪಸಮಿತಿ ಮಾಡಿರುವುದು ಕಣ್ಣೊರೆಸುವ ತಂತ್ರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೊದಲು ಅಸೆಂಬ್ಲಿಯಲ್ಲಿ ಸದಾಶಿವ ಆಯೋಗದ ವರದಿ ಚರ್ಚೆಯಾಗಲಿ, ನಂತರದಲ್ಲಿ ಉಳಿದೆಲ್ಲ ಕ್ರಮಗಳನ್ನು ಕೈಗೊಳ್ಳಿ. ಈಗ ಸಂಪುಟ ಉಪಸಮಿತಿ ಮಾಡಿರುವುದು ಕಣ್ಣೊರೆಸುವ ತಂತ್ರ ಅಂತ ಸಿದ್ದರಾಮಯ್ಯನವರು ವಾಗ್ದಾಳಿ ಮುಂದುವರಿಸಿದ್ದಾರೆ. ಸದಾಶಿವ ಆಯೋಗದ ವರದಿ ಮಂಡನೆಯಾಗಿಲ್ಲ, ಆ ಬಗ್ಗೆ ಚರ್ಚೆಯಾಗಿಲ್ಲ. ಅಸೆಂಬ್ಲಿಯಲ್ಲಿ ಚರ್ಚೆಯಾಗಿ ಎಲ್ಲರನ್ನ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಬರೀ ಕಣ್ಣೊರೆಸುವ ತಂತ್ರ ಮಾಡೋದು ಬೇಡ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸರ್ಕಾರ ಸ್ವೀಕಾರ ಮಾಡ್ಕೊಂಡು ಅದನ್ನ ಅಸೆಂಬ್ಲಿನಲ್ಲಿ ಪ್ಲೇಸ್ ಮಾಡೋದು, ಅಸೆಂಬ್ಲಿನಲ್ಲಿ ಪ್ಲೇಸ್ ಮಾಡಿಲ್ಲ, ಚರ್ಚೆನೂ ಆಗಿಲ್ಲ. ಮೊದಲು ಅದನ್ನ ಮಾಡಲಿ, ಉಪಸಮಿತಿ ಮಾಡಿ, ಬರೀ ಉಪಸಮಿತಿ ಮಾಡದೆ ಕಣ್ಣೊರೆಸುವ ತಂತ್ರ ಮಾಡ್ಬಾರ್ದು. ಮೊದಲು ಅದನ್ನು ಚರ್ಚೆ ಮಾಡಿ ಎಲ್ಲರೂ ವಿಶ್ವಾಸ ಸರ್ಕಾರ ಸ್ವೀಕಾರ ಮಾಡ್ಕೊಂಡು ಅದನ್ನ ಅಸೆಂಬ್ಲಿನಲ್ಲಿ ಪ್ಲೇಸ್ ಮಾಡೋದು, ಅಸೆಂಬ್ಲಿನಲ್ಲಿ ಪ್ಲೇಸ್ ಮಾಡಿಲ್ಲ, ಚರ್ಚೆನೂ ಆಗಿಲ್ಲ. ಮೊದಲು ಅದನ್ನು ಮಾಡಲಿ, ಉಪಸಮಿತಿ ಮಾಡಿ, ಬರೀ ಉಪಸಮಿತಿ ಮಾಡದೆ ಕಣ್ಣೊರೆಸುವ ತಂತ್ರ ಮಾಡ್ಬಾರ್ದು. ಮೊದಲು ಅದನ್ನು ಚರ್ಚೆ ಮಾಡಿ ಎಲ್ಲರೂ ವಿಶ್ವಾಸ.